ದೇವರ ಹಾಡಿದು ನಮ್ಮಂತೆ ಎಂದು ಇರದು ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆವುದು ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆವುದು ಅಪ್ಪು ಸಿನಿಮಾ ಬಗ್ಗೆನೇ ವಿಶೇಷವಾದಂಥ ಬಹಳ ನೆನಪುಗಳಿದ್ದಾವೆ ನನಗೆ, ತುಂಬ ಹತ್ತಿರವಾದಂಥ ನೆನಪುಗಳಿದ್ದಾವೆ ನನಗೆ. ಆ ಸಿನಿಮಾ ಪೂಜೆಗೆ ಹೋಗಿದ್ದು, ಆ ಸಿನಿಮಾ ಫಸ್ಟ್ ಡೇ ರಿಲೀಸ್ ಆದಾಗ ನಾನೊಬ್ಬ ಫ್ಯಾನ್ ಥರ ಕಾವೇರಿ ಥಿಯೇಟ್ರಲ್ಲಿ ಶೂಟಿಂಗ್ ನಡೀತಿದ್ರು, ಶೂಟಿಂಗ್ ಬಿಟ್ಬಿಟ್ಟು ನಾನು ಕೆಳಗಡೆ ನಿಂತ್ಕೊಂಡು ಆ ಸಿನಿಮಾ ನೋಡ್ತಾ ಇದ್ದೆ. ಅವ್ರ ಎಂಟ್ರಿ ಟೈಮ್ಗೆ ನನಗೆ ವಿಷಲ್ ಹೊಡಿಯೋಕೆ ಬರೋದಿಲ್ಲ. ಇದೇ ವೇದಿಕೆ ಮೇಲೆ ಅಪ್ಪುರ ಒಂದು ಉಪಸ್ಥಿತಿಲೇ ಹೇಳಿದ್ದೀನಿ ಈ ಮಾತನ್ನು. ಇವತ್ತು ಕೂಡ ಎಲ್ಲ ಕಡೆ ನೋಡಿದ್ರೆ ಅವರೇ ಕಾಣ್ತಾರೆ, ಇಲ್ಲಿಂದ ಹೊರಗಡೆ ಹೋದರೂ ಅವರೇ ಕಾಣ್ತಾರೆ. ನಾವು ನಮ್ಮ ತಂದೆ ಹೇಳ್ತಾ ಇದ್ರು ಈ ಥರ, ನಿಮ್ಮ ದೊಡ್ಡ ಮಾಮ ಅಂದರೆ ರಾಜಣ್ಣವ್ರು ಇದ್ದಾಗ ಆ ಥರ ಇತ್ತು, ಈ ಥರ ಇತ್ತು, ಜನ ಆ ಥರ ಇದ್ರು, ಈ ಥರ ಹುಚ್ಚರಾಗಿದ್ರು ಅಂತ. ಇವಾಗ ನಾನು ಹೇಳ್ಕೋಬೋದು, ಏ ಅಪ್ಪು ಅವರು ನಡೆದಾಡ್ತಿದ್ದ ಕಾಲದಲ್ಲಿ ನಾನು ಇದ್ದೆ, ಅವ್ರ ಜೊತೆ ಕೂತ್ಕೊಳ್ಳೋಂಥ ಅವಕಾಶ ನಾನು ಪಡ್ಕೊಂಡಿದ್ದೆ. ನಾನು ಮಾತ್ರ ಅಲ್ಲ, ಎಲ್ಲರೂ ಕಹಿ ಸತಿ ಜೊತೆ ಬದುಕಲೇಬೇಕು, ಬೇಸರ ಇದೆ, ನೋವಿದೆ, ಸಂಬಂಧಗಳನ್ನು ಭಾಳ ಚೆನ್ನಾಗಿ ಜೋಡಿಸ್ಕೊಂಡಿದ್ದಂಥ ವ್ಯಕ್ತಿ ನಮ್ಮ ಅಪ್ಪು ಅವರು. ಇದೊಂದು ಕ್ಷಣ, ಈಗೇನೋ ಕಣ್ಣಲ್ಲಿ ನೀರು ಹಾಕಿರ್ತೀವಿ, ಆಮೇಲೆ ಸುಮ್ಮನೆ ಆಗ್ತೀನಿ, ಮತ್ತೆ ಮುಂದೆ ಹೋಗ್ತೀನಿ, ಇನ್ನೆಲ್ಲೋ ನೋಡ್ತೀನಿ, ಅವ್ರದ್ದೊಂದು ಫೋಟೋ ಇರುತ್ತೆ, ಅವ್ರದ್ದೊಂದು ಯೋಚನೆ ಬರುತ್ತೆ. ಇಲ್ಲಿ ಬಂದಾಗ ಅವ್ರು ಯಾರ ಚೆನ್ನಾಗಿ ಡಾನ್ಸ್ ಮಾಡಿಬಿಟ್ರೆ ಸಾಕು, ಅವ್ರು ನನಗೆ ಡಾನ್ಸ್ ಬರುತ್ತೆ ಅಂತ ಹೇಳ್ತಿರ್ಲಿಲ್ಲ, ಅಯ್ಯೋ ನನಗೆ ಈ ಥರ ಬರೋದಿಲ್ವಲ್ಲ, ನನಗೆ ಕಲಿಸಿ ಅಂತ ಹೇಳ್ತಾಯಿದ್ರು. ಕಂಠೀರವ ಸ್ಟೇಡಿಯಮಲ್ಲಿ, ಕಂಠೀರವ ಸ್ಟುಡಿಯೋಲಿ ಅವ್ರನ್ನ ಮಲಗಿಸಿ ಅವ್ರನ್ನ ತಪ್ಕೊಂಡು ಶಿವಣ್ಣಮ್ಮ ಅಳ್ತಾರೆ. ಇದೆಲ್ಲ ಬಹಳ ಸಂಕಟ ತರುತ್ತೆ. ಐ ಆಮ್ ಶ್ಯೂರ್ ಇಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಅದರ ಭಾರ ಏನು ಅನ್ನೋದು ಗೊತ್ತಾಗಿದೆ. ಅವ್ರ ಹಾಡುಗಳು, ಅವ್ರ ಸಿನಿಮಾಗಳು, ಅವರ ಸಂದರ್ಶನಗಳು, ಅವ್ರ ಮಾತುಗಳು, ಅವ್ರ ಮುಖ ಅದೊಂಥರ ಯಾವತ್ತೂ ಮಾಸೋದಿಲ್ಲ ಅಂತ. ಬಯಸಿದ ಬಾಗಿಲು ತೆಗೆಯೋಣ.